ಸರ್ವರಿಗೂ ಶುಭ ಮುಂಜಾನೆ ಇವತ್ತು ನಾನು ಕೃಷ್ಣೇಗೌಡರ ಆನೆ ಪಾಠದ ಪುನಾರವರ್ತನೆಯನ್ನು ಮಾಡುತ್ತಿದ್ದೇನೆ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡರ ಪುನಾರವರ್ತನೆಯನ್ನು ಇವತ್ತು ಮಾಡೋಣ ಅದರ ಮೊದಲು ಅಧ್ಯಾಯ ಒಂದು ಮತ್ತು ಎರಡರಲ್ಲಿ ಏನಿತ್ತು ಯಾವ ವಿಷಯ ಬಂದಿತ್ತು ಎಂಬುದನ್ನು ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಿಸುತ್ತೇನೆ ಕೃಷ್ಣೇಗೌಡರ ಆನೆ ಬರೆದವರು ಪೂರ್ಣಚಂದ್ರ ಪೂರ್ಣಚಂದ್ರ ತೇಜಸ್ವಿ ಮೊದಲಿಗೆ ಅವರು ಗೇರ್ ಬಾಕ್ಸಿನ ಅಡಿಯಲ್ಲಿ ಬಿದ್ದುಕೊಂಡು ತಮ್ಮ ಹಳೆಯ ಜೀಪನ್ನು ರಿಪೇರಿ ಮಾಡುತ್ತಿರುವಾಗ ಅವರಿಗೆ ಕಾಕಿದಾರಿ ಕಾಲುಗಳು ಬರುವುದು ಕಾಣಿಸಿತು ಅವರು ಕೆಮ್ಮಿ ಕರೆಯುವಾಗ ಲೇಖಕರು ಹೇಳ್ತಾರೆ ಮಲೆನಾಡಿನ ಕಡೆ ಕೆಮ್ಮಿ ಕರೆಯುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಭಾಷೆ ಉಪಯೋಗಿಸಿದರೆ ತುಂಬ ತೊಂದರೆಗಳಿವೆ ಆದ್ದರಿಂದ ಅಲ್ಲಿ ಬಂದವರು ಕೆಮ್ಮಿ ಕರೆಯುತ್ತಾರೆ ಹೀಗೆ ಬಂದವರು ಯಾರೆಂದು ಕೇಳಿದಾಗ ಅಲ್ಲಿಗೆ ಬಂದವನು ದುರ್ಗಪ್ಪ ಕೊಡಲಿಯನ್ನು ಕೇಳುವ ಕಾರಣಕ್ಕಾಗಿ ದುರ್ಗಪ್ಪ ಅಲ್ಲಿಗೆ ಬಂದಿದ್ದ ಆತನು ಬಂದ ಕಾರಣವನ್ನು ಲೇಖಕರು ಹೂಯಿಸಿ ಅವನು ಏಲಕ್ಕಿ ಕೇಳಲು ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಅಥವಾ ಚಂದಾವಸೂಲಿಗೆ ಬಂದಿರಬಹುದೆಂದು ಯೋಚಿಸುತ್ತಾರೆ ಕಡೆಗೆ ದುರ್ಗಪ್ಪ ಮರ ಕಡಿದು ಬಿದ್ದಿದ್ದಂತಹ ಮರವನ್ನು ತೆಗೆದುಹಾಕಲು ಕೊಡಲಿ ಬೇಕಿತ್ತು ಎಂದು ಅಟ್ಟದ ಮೇಲೆ ಹತ್ತಿಕೊಂಡು ತಾನೇ ಹೋಗಿ ಕೊಡಲಿಯನ್ನು ತಂದು ಬರುತ್ತಾನೆ ಸುಮಾರು ದಿನ ಆದರೂ ಕೂಡ ಆತನು ಕೊಡಲಿಯನ್ನು ವಾಪಸ್ ಕೊಡುವುದೇ ಇಲ್ಲ ಅದು ಅಷ್ಟೊಂದು ಅಮೂಲ್ಯವಾದ ಕೊಡಲಿ ಅಲ್ಲವಾದ್ದರಿಂದ ನಿರೂಪಕರು ಕೂಡ ಆ ಕೊಡಲಿಯನ್ನು ವಿಚಾರಿಸುವ ಗೋಜಿಗೆ ಹೋಗುವುದಿಲ್ಲ ಇದಿಷ್ಟು ಅಧ್ಯಾಯ ಒಂದರಲ್ಲಿ ಬಂದಿರುವಂತಹ ವಿಚಾರ ಇನ್ನು ಅಧ್ಯಾಯ ಎರಡನ್ನು ನೋಡುವುದಾದರೆ ಕೃಷ್ಣೇಗೌಡರ ಆನೆಯ ಸವಿಸ್ತಾರವಾದ ವಿವರಣೆ ಅಧ್ಯಾಯ ಎರಡರಲ್ಲಿದೆ ಕೃಷ್ಣೇಗೌಡರ ಆನೆ ಊರಿನಲ್ಲಿ ಜನಗಳ ನಡುವೆ ಬೆಳೆದು ಬಂದಿರುವಂತಹ ಆನೆ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನ ಕಾಡಾನೆಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ ಪೇಟೆಯಲ್ಲಿ ದನಕರುಗಳ ಹಾಗೆ ತಿರುಗಾಡಿಕೊಂಡಿರುತ್ತಿತ್ತು ಅದರ ಹೆಸರು ಗೌರಿ ಮಠದಲ್ಲಿ ಇದ್ದ ಕಾರಣ ಅಲ್ಲಿರುವಂತಹ ಆನೆಯ ಮಾಹುತ ವೇಲಾಯುಧ ಮಠಕ್ಕೆ ತುಂಬ ದೊಡ್ಡ ತಲೆನೋವಾಗಿದ್ದ ಹೇಗಾದರೂ ಮಾಡಿ ಆನೆಯನ್ನು ಮತ್ತು ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವನಿಸುತ್ತಿದ್ದರು ಅದೇ ಸಮಯಕ್ಕೆ ಚಾರ್ಮಾಡಿ ಘಾಟಿನಲ್ಲಿ ಮರಗಳನ್ನು ಕಡಿದು ಸಾಗಿಸಲು ಸರಕಾರ ಒಂದು ಕಂಪನಿಗೆ ಗುತ್ತಿಗೆ ಕೊಟ್ಟಿತು ಆ ಗುತ್ತಿಗೆ ಕೊಟ್ಟ ಕಂಪನಿಯವರಿಗೆ ಆನೆ ಬೇಕಾಗಿದ್ದರಿಂದ ಕೃಷ್ಣೇಗೌಡ ಗುಳೂರು ಮಠಕ್ಕೆ ಹೋಗಿ ಕೃಷ್ಣೇಗೌಡ ಆನೆಯನ್ನು ತಂದು ಬಂದ ಆ ಆನೆ ಗೌರಿ ಗೌರಿಯ ಜೊತೆಯಲ್ಲಿ ವೇಲಾಯುಧ ಕೂಡ ಮೂಡಿಗೆರೆಗೆ ಬರ್ತಾನೆ ಯಾವಾಗ ಕೃಷ್ಣೇಗೌಡ ಆನೆಯನ್ನು ತರ್ತಾನೋ ಆಗ ಊರಿನ ಜನರೆಲ್ಲರೂ ಇನ್ನು ಕೃಷ್ಣೇಗೌಡನ ಕತೆ ಮುಗಿದಂತೆ ಎಂದು ಭಾವಿಸಿದರು ಏಕೆಂದರೆ ಆನೆಯನ್ನು ಸಾಕುವುದು ಮನೆ ಮಠ ಎಲ್ಲ ಕಳೆದುಕೊಂಡು ಹಾಕುವಂತಹದು ಹಾಗೂ ಎಲೆಕ್ಷನಿಗೆ ನಿಂತ ಹಾಗೆ ಎನ್ನುವುದು ಜನರ ನಂಬಿಕೆಯಾಗಿತ್ತು ಆದರೆ ಕೃಷ್ಣೇಗೌಡ ಆನೆಯನ್ನು ಪಗಡುದಷ್ಟಾಗಿ ಬೆಳೆಸಿದ ಕೃಷ್ಣೇಗೌಡನಿಗೆ ಆನೆಯಿಂದ ಬಹಳಷ್ಟು ಲಾಭ ಕೂಡ ಬಂತು ಆದರೆ ಪ್ರತಿ ಬೇಸಿಗೆಯಲ್ಲಿ ಆನೆಯದು ಏನಾದರೊಂದು ತೊಂದರೆ ಇದ್ದಿರುತ್ತಿತ್ತು ಮೊದಲನೇ ಬೇಸಿಗೆಯಲ್ಲಿ ಆನೆ ರೆಹಮಾನ್ ಸಾಬಿಯ ಅಂಗಡಿಯನ್ನು ಬೀಳಿಸಿತೆಂದು ರೆಹಮಾನ್ ಸಾಬಿ ದೊಡ್ಡ ಗಲಾಟೆಯನ್ನೇ ಮಾಡಿದ ಆದರೆ ಜನರು ಅದನ್ನು ಒಪ್ಪುವುದಿಲ್ಲ ಕಡೆಗೆ ರೆಹಮಾನ್ ಸಾಬಿ ಜುಬೇದನನ್ನು ಐವಿಟ್ನೆಸ್ ಎಂದು ತೋರಿಸುತ್ತಾನೆ ಆದರೆ ಜುಬೇದ ರೆಹಮಾನ್ ಆನೆಗೆ ಅಂದಬಾರದನ್ನು ಅಂದುಬಿಟ್ಟ ಎಂದು ಹೇಳಿದ ಕಾರಣ ಜನರೆಲ್ಲರೂ ರೆಹಮಾನ್ ಸಾಬಿಯ ಮೇಲೆ ಕೋಪಗೊಳ್ಳುತ್ತಾರೆ ಇದಿಷ್ಟು ಒಂದನೇ ಬೇಸಿಗೆಯಲ್ಲಿ ಆದ ಘಟನೆಯಾದರೆ ಎರಡನೇ ಬೇಸಿಗೆಯಲ್ಲಿ ನೋಡುವುದಾದರೆ ಆನೆಯ ಮನೆ ಆನೆ ಲೇಖಕರ ಮನೆಗೆ ಬಂದು ಮನೆ ಹತ್ತಿರ ಬಂದು ಅಲ್ಲಿರುವಂತಹ ಪೈಪುಗಳನ್ನು ಪುಡಿಪುಡಿ ಮಾಡಿ ಹಾಕಿದ್ದು ಎರಡನೇ ಅಧ್ಯಾಯದಲ್ಲಿ ನಲ್ಲಿಗೆ ಪೈಪಿನಲ್ಲಿ ನೀರು ಬರುವುದು ನಿಂತು ಹೋಯಿತು ಪಕ್ಕದ ಗುಡ್ಡಗೆ ಹೊರತೆ ಹಾಕಿ ನೀರು ಬರಲು ವ್ಯವಸ್ಥೆಯನ್ನು ನಿರೂಪಕರು ಮಾಡಿಕೊಂಡಿದ್ದರು ಆದರೆ ಬೆಳಿಗ್ಗೆ ಎದ್ದು ನೋಡಿದಾಗ ಅಲ್ಲಿರುವಂತಹ ಪೈಪುಗಳು ಪುಡಿಪುಡಿಯಾಗಿದ್ದವು ನೋಡಿದರೆ ಅಲ್ಲೆಲ್ಲ ಆನೆಯ ಹೆಜ್ಜೆಗಳು ಕಾಣ್ತಾ ಇದ್ದವು ಆದರೆ ಅವುಗಳು ಕಾಡಾನೆಗಳು ಎಂದು ನಿರೂಪಕರಿಗೆ ಮತ್ತೆ ಅರ್ಥವಾಯಿತು ಇದಿಷ್ಟು ಆಗುವ ಸಂದರ್ಭದಲ್ಲಿ ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಭದ್ರಾ ಆನೆ ಮುಳುಗಿ ಹೋದಂತಹ ಅರಣ್ಯವನ್ನು ಸರ್ವೆ ಮಾಡಲು ಅಲ್ಲಿಗೆ ಬರ್ತಾನೆ ಕಾಡಾನೆಗಳು ಊರಿಗೆ ಬರಲಿಕ್ಕೆ ಕಾರಣ ಅರಣ್ಯ ಇಲಾಖೆಯವರು ಆನೆಗೆ ನಿರುಪಯುಕ್ತವಾದ ಮರಗಳನ್ನು ನೆಡುವುದೇ ಎಂದು ಹೇಳಿದಾಗ ಜನರೆಲ್ಲರೂ ಅರಣ್ಯ ಇಲಾಖೆಯ ವಿರುದ್ಧ ಕೋಪಗೊಳ್ತಾರೆ ಮಾತ್ರವಲ್ಲ ನರ್ಸರಿಗಳನ್ನೆಲ್ಲ ಪುಡಿ ಪುಡಿ ಹಾಕಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಇನ್ನೊಂದು ಬೇಸಿಗೆಯಲ್ಲಾದ ಘಟನೆ ಎಂದರೆ ಭದ್ರಾ ಅರಣ್ಯದಲ್ಲಿ ತಿರುಗಾಡುತ್ತಿರುವಾಗ ಕಾಡಪ್ಪ ಶೆಟ್ಟರು ಹೊಸದೊಂದು ವರ್ತಮಾನ ಸಿಕ್ಕಿ ಕೊಟ್ಟರು ಅದೇನೆಂದರೆ ಕೃಷ್ಣೇಗೌಡರ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡುತ್ತಿರುವಾಗ ಅದು ಹಾಕಿರುವಂತಹ ಆಭರಣ ಜೊತೆಯಲ್ಲೇ ಅಂಬಾರಿ ಸಮೇತ ಕಾಡಿಗೆ ಓಡಿಯೋಯಿತು ಇದಿಷ್ಟು ಆನೆಯು ಉಂಟು ಮಾಡಿರುವಂತಹ ತೊಂದರೆಗಳು ಕಡೆಗೆ ಓಡಿ ಹೋದಂಥ ಆನೆ ಹಿಂದೆ ಬರುವುದೇ ಇಲ್ಲ ಕೆಲಸ ಇಲ್ಲದ ಕಾರಣ ವೇಲಾಯುಧ ತಾನು ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೆಳ್ ಸೇರ್ತಾನೆ ಮಳೆಗಾಲ ಎಲ್ಲ ಮುಗಿದ ಮೇಲೆ ಒಂದು ದಿನ ನೋಡಿದರೆ ಏನೂ ಆಗದಂತೆ ಆನೆ ಲಾಯದಲ್ಲಿ ಬಂದು ನಿಂತುಕೊಂಡಿತ್ತು ಆದರೆ ಒಮ್ಮೆ ಕಾಡಿಗೆ ಓಡಿ ಹೋದ ಆನೆಯಾದ ಕಾರಣ ಜನರು ಕೂಡ ಅದಕ್ಕೆ ಅಷ್ಟು ಸಲುಗೆಯನ್ನು ತೋರಿಸುತ್ತಿರಲಿಲ್ಲ ಇದಿಷ್ಟು ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡರಲ್ಲಿ ಬಂದಿರುವಂತಹ ವಿಚಾರಗಳು ಈ ಎರಡು ಅಧ್ಯಾಯದ ರಿವಿಜನನ್ನು ನಾನೀಗ ಮಾಡ್ತಾ ಇದ್ದೇನೆ ಅನ್ನು ನೀವು ಸ್ಪಷ್ಟವಾಗಿ ಕೇಳಿಸಿ ಕಲಿಯಿರಿ ಏಕೆಂದರೆ ಈ ಎರಡು ಅಧ್ಯಾಯಗಳು ನಿಮಗೆ ಮುಂದೆ ಬರುವಂತಹ ಟೆಸ್ಟಿಗೆ ಇದೆ ಆದ್ದರಿಂದ ಸರಿಯಾಗಿ ಪುನರಾವರ್ತನೆಯನ್ನು ನಾವಿವತ್ತು ಮಾಡೋಣ ಮೊದಲಿಗೆ ಕೃಷ್ಣೇಗೌಡರ ಆನೆಯಲ್ಲಿ ಬಂದಿರುವಂತಹ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ನಿಮಗೆ ಎರಡು ಅಧ್ಯಾಯದಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಎಷ್ಟಿವೆ ಅದನ್ನೆಲ್ಲ ನಾನೀಗ ಅನ್ನು ಮಾಡ್ತಾ ಇದ್ದೇನೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಮೊದಲ ರಿವಿಷನ್ ಒಂದು ವಾಕ್ಯದ ಪ್ರಶ್ನೆಗಳು ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ನಿರೂಪಕರಿಗೆ ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು ನಿರೂಪಕರಿಗೆ ತಿಂಗಳಿಗೊಮ್ಮೆ ತಮ್ಮ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ಕಾಯಂ ಆಗಿತ್ತು ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪ ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ಮೂರನೇ ಪ್ರಶ್ನೆ ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಕೃಷ್ಣೇಗೌಡರ ಆನೆ ಮೊದಲು ಗೂಳೂರು ಮಠದಲ್ಲಿತ್ತು ಕೃಷ್ಣೇಗೌಡರ ಆನೆಯ ಹೆಸರೇನು ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ ಈ ಐದು ಪ್ರಶ್ನೆಗಳನ್ನು ನೀವು ಪದೇ ಪದೇ ಕಲಿಯಿರಿ ಮೊದಲಿಗೆ ನಿರೂಪಕರಿಗೆ ಯಾವ ಕೆಲಸ ಕಾಯಮಾಗಿತ್ತು ತಿಂಗಳಿಗೊಮ್ಮೆ ಜೀಪಿನ ಅಡಿ ಬಿದ್ದುಕೊಂಡು ಗೇರ್ ಬಾಕ್ಸ್ ರಿಪೇರಿ ಮಾಡುವ ಕೆಲಸ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು ಕೊಡಲಿಯನ್ನು ಕೇಳಿ ಪಡೆಯಲು ಬಂದಿದ್ದನು ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಗುಳೂರು ಮಠದಲ್ಲಿತ್ತು ಕೃಷ್ಣೇಗೌಡರ ಆನೆಯ ಹೆಸರೇನು ಕೃಷ್ಣೇಗೌಡರ ಆನೆಯ ಹೆಸರು ಗೌರಿ ನಂತರದ ಐದು ಪ್ರಶ್ನೆಗಳನ್ನು ನೋಡುವುದಾದರೆ ಆರನೇ ಪ್ರಶ್ನೆ ನೋಡಿ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ತಪ್ಪಿ ಹೋದುದೇಕೆ ಮಠದ ಜಗದ್ಗುರುಗಳನ್ನು ಜನರು ಅಡ್ಡಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಜನರೇ ಮಠದ ಜಗದ್ಗುರುಗಳನ್ನು ಅಡ್ಡಪಲ್ಲಕ್ಕಿಯಲ್ಲಿ ಹೆಗಲ ಮೇಲೆ ಹೊರಲು ಆರಂಭಿಸಿದ್ದರಿಂದ ಆನೆಗೆ ಜಗದ್ಗುರುಗಳನ್ನು ಹೊರುವ ಕೆಲಸ ಅಲ್ಲಿ ತಪ್ಪಿ ಹೋಯಿತು ಆನೆಯ ಮಾಹುತನ ಹೆಸರೇನು ಆನೆಯ ಮಾಹುತನ ಹೆಸರು ವೇಲಾಯುಧ ರೆಹಮಾನ್ ಐ ವಿಟ್ನೆಸ್ ಎಂದು ಯಾರನ್ನು ತೋರಿಸಿದನು ರೆಹಮಾನ್ ಐ ವಿಟ್ನೆಸ್ ಎಂದು ಜುಬೇದಾಳನ್ನು ತೋರಿಸಿದನು ಝುಬೇದಾಳನ್ನು ರೆಹಮಾನ್ ಐವಿಟ್ನೆಸ್ ಎಂದು ತೋರಿಸುತ್ತಾನೆ ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಪ್ರಕಾಶ್ ಆನೆ ಇಲ್ಲದರಿಂದ ವೇಲಾಯುಧ ಎಲ್ಲಿ ಕೆಲಸಕ್ಕೆ ಸೇರಿದ ಆನೆ ಇಲ್ಲದರಿಂದ ವೇಲಾಯುದ ಶಿವೇಗೌಡರ ಸಾಮಿಲಿನಲ್ಲಿ ಕೆಲಸಕ್ಕೆ ಸೇರಿದ ಇದಿಷ್ಟು ಹತ್ತು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೃಷ್ಣೇಗೌಡರ ಆನೆಯಲ್ಲಿರುವಂಥ ಒಟ್ಟಿಗೆ ಇಪ್ಪತ್ತೆರಡು ಪ್ರಶ್ನೆಗಳಲ್ಲಿ ಹತ್ತು ಪ್ರಶ್ನೆಗಳು ನಿಮ್ಮ ಅಧ್ಯಾಯ ಒಂದರಲ್ಲಿ ಮತ್ತು ಎರಡರಲ್ಲಿ ಇದೆ ಆದ್ರಿಂದ ಈ ಹತ್ತು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಬರೆದು ಕಲಿಯರಿ ಇದಿಷ್ಟು ಅಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳು ಇನ್ನು ಮುಂದೆ ಎರಡು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಕೃಷ್ಣೇಗೌಡರ ಆನೆ ಎರಡು ವಾಕ್ಯದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದೇಕೆ ಪ್ರಶ್ನೆಯನ್ನು ರಿಪೀಟ್ ಮಾಡ್ತೇನೆ ನೋಡಿ ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದು ಏಕೆ ನಾನು ಪಾಠ ಮಾಡ್ತಿರುವಾಗ ನಿಮಗೆ ಹೇಳಿದ್ದು ನೆನಪಿರ್ಬಹುದು ನಿರೂಪಕರು ನಿರೂಪಕರ ಮನೆಯ ಬಳಿ ಯಾರಾದರೂ ಕಣ್ಣಿಗೆ ಬೀಳದೇ ಇದ್ದರೆ ಕೆಮ್ಮಿ ಕರೆಯುತ್ತಾರೆ ಏಕೆಂದರೆ ಕೆಮ್ಮಿ ಕರೆದರೆ ಅದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅಲ್ಲಿ ನೀವು ಉತ್ತರವನ್ನು ನೋಡುವುದಾದರೆ ನಾನು ಉತ್ತರದಲ್ಲಿ ಇರುವುದನ್ನು ನಿಮಗೆ ರಿವಿಷನ್ ಕೊಡ್ತೇನೆ ಮಲೆನಾಡಿನ ಕಡೆ ಭಾಷೆ ಉಪಯೋಗಿಸಿ ಕರೆಯಬೇಕೆಂದರೆ ಕೆಲವು ತೊಂದರೆಗಳಿವೆ ಮನೆಯವರ ಹೆಸರೇನು ಹೆಸರು ಹಿಡಿದು ಕರೆಯಬೇಕು ಸ್ವಾಮಿ ಎನ್ನಬೇಕು ಬಹುವಚನ ಅಥವಾ ಏಕವಚನ ಉಪಯೋಗಿಸಬೇಕು ಎಂಬ ಬಿಕ್ಕಟ್ಟುಗಳನ್ನು ಎದುರಿಸಬೇಕು ಎಂಬ ಸಮಸ್ಯೆಗಳನ್ನು ಎದುರಿಸಬೇಕು ಬಿಕ್ಕಟ್ಟು ಅಂದರೆ ಸಮಸ್ಯೆಗಳನ್ನು ಎದುರಿಸಬೇಕು ಅದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಎಲ್ಲ ತೊಂದರೆಗಳು ಇರುವುದಿಲ್ಲ ಆದ್ದರಿಂದ ನಿರೂಪಕರು ನಮ್ಮ ಕಡೆ ಕಾಲಿಂಗ್ ಬೆಲ್ ಕೆಮ್ಮುವುದು ಕಾಲಿಂಗ್ ಬೆಲ್ ಇದ್ದ ಹಾಗೆ ಎಂದು ಹೇಳುತ್ತಾರೆ ನೀವು ಫಸ್ಟ್ಗೆ ಬರೀಬೇಕಾಗಿರುವಂತಹದ್ದು ಭಾಷೆ ಉಪಯೋಗಿಸಿ ಕರೆಯಬೇಕಾದರೆ ಕೆಲವು ತೊಂದರೆಗಳಿವೆ ಮನೆಯವರ ಹೆಸರೇನು ಹೆಸರು ಹಿಡಿದು ಕರೆಯಬೇಕೆ ಸ್ವಾಮಿ ಎನ್ನಬೇಕೆ ಬಹುವಚನ ಉಪಯೋಗಿಸಬೇಕೆ ಏಕವಚನ ಉಪಯೋಗಿಸಬೇಕೆ ಇದರ ಬದಲು ಒಂದೆರಡು ಸಾರಿ ಕೆಮ್ಮಿದರೆ ಈ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಇದು ಒಂದನೇ ಪ್ರಶ್ನೆ ಈ ಪ್ರಶ್ನೆಯನ್ನು ನೀವು ಕರೆಕ್ಟಾಗಿ ಕಲಿಯಿರಿ ಯಾಕೆಂದರೆ ಈ ಪ್ರಶ್ನೆ ನಿಮಗೆ ಸಂದರ್ಭಕ್ಕೆ ಇದೆ ಸಂದರ್ಭ ಇದರಲ್ಲಿ ಇದೆ ಎರಡನೇ ಪ್ರಶ್ನೆ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸುತ್ತಾರೆ ನಾಲ್ಕು ಕಾರಣಗಳು ಇನಾಮು ಕೇಳಲು ಚಂದಾ ವಸೂಲಿಗೂ ಇಲ್ಲವೇ ಮನೆ ಉಪಯೋಗಕ್ಕೆ ಕಾಫಿ ಬೀಜ ಅಥವಾ ಏಲಕ್ಕಿಯನ್ನು ಕೇಳಲು ಬಂದಿರಬಹುದೆಂದು ಯೋಚಿಸುತ್ತಾರೆ ನಾಲ್ಕು ಕಾರಣಗಳಿವೆ ಚಂದ ವಸೂಲಿಗೂ ಮನೆ ಉಪಯೋಗಕ್ಕೆ ಕಾಫಿ ಬೀಜವನ್ನು ಕೇಳಲು ಅಥವಾ ಏಲಕ್ಕಿಯನ್ನು ಕೇಳಲು ಅಥವಾ ಇನಾಮು ಕೇಳಲು ಈ ನಾಲ್ಕು ವಿಷಯದಲ್ಲಿ ಯಾವುದಾದರೂ ಒಂದು ವಿಷಯಕ್ಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸುತ್ತಾರೆ ಮೂರನೇ ಪ್ರಶ್ನೆ ನೋಡುವುದಾದರೆ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ ಘಟ್ಟದ ಕೆಳಗಿದ್ದ ಗುಳುರು ಮಠದ ಆನೆ ಹಾಕಿದ ಮರಿ ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲವೂ ಕೂಡ ಊರಿನಲ್ಲಿ ಜನಗಳ ನಡುವೆ ಕೃಷ್ಣೇಗೌಡರ ಆನೆ ಹುಟ್ಟಿದ್ದು ಮತ್ತು ಬೆಳೆದದ್ದು ಎಲ್ಲವೂ ಕೂಡ ಊರಿನಲ್ಲಿ ಜನಗಳ ನಡುವೆ ಇದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಾನೆಗಳ ಬಗ್ಗೆಯಾಗಲಿ ಯಾವುದೇ ತಿಳುವಳಿಕೆ ಇರಲಿಲ್ಲ ಇದಿಷ್ಟು ಇದರ ಆನ್ಸರ್ ಮುಂದುವರಿದ ಪ್ರಶ್ನೆ ಮಠದವರಿಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದುದೇಕೆ ಇಪ್ಪತ್ನಾಲ್ಕು ಗಂಟೆ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ತುಂಬ ತಲೆನೋವಾಗಿದ್ದ ದುರ್ನಡತೆಗಾಗಿ ಅವನನ್ನು ಓಡಿಸಿದಾಗ ಅದಕ್ಕಿಂತ ನೀವು ನಾ ನಿಮ್ಗೆ ನೋಟ್ಸಲ್ಲಿ ಏನು ಕೊಟ್ಟಿದ್ದೇನೆ ಅದನ್ನು ಬರೆಯಿರಿ ಇಪ್ಪತ್ನಾಲ್ಕು ಗಂಟೆ ಕುಡಿದೇ ಇರುತ್ತಿದ್ದ ವೇಲಾಯುಧ ಮಠದ ಸಾತ್ವಿಕ ವಾತಾವರಣಕ್ಕೆ ತಲೆನೋವಾಗಿದ್ದ ಆ ನಂತರ ಆನೆ ಇರುವವರೆಗೂ ತನ್ನ ಅನಿವಾರ್ಯತೆಯನ್ನು ಅರಿತ ಅವನು ಮಠಕ್ಕೆ ಇನ್ನಷ್ಟು ಕಿರುಕುಳ ಕೊಡಲು ಪ್ರಾರಂಭಿಸಿದ್ದ ಅದರಿಂದ ಮನ ಮಠದವರಿಗೆ ಆನೆಗಿಂತ ವೇಲಾಯುದನನ್ನು ಸಾಕಲು ತುಂಬಾ ತ್ರಾಸವಾಯಿತು ನೆಕ್ಸ್ಟ್ ಪ್ರಶ್ನೆ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಜನರ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಅಥವಾ ಸುಲಭ ಮಾರ್ಗ ಎಂದು ಜನರು ದೃಢವಾಗಿ ನಂಬಿದ್ದರು ಪುನಃ ಹೇಳ್ತೇನೆ ನೋಡಿ ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಮನೆ ಮಠ ಸಂಪೂರ್ಣ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಸುಲಭವಾದ ಮಾರ್ಗವೆಂದು ಜನರು ನಂಬಿದ್ದರು ಈ ಪ್ರಶ್ನೆಯನ್ನು ನೀವು ಕೂಡ ನೀವು ಸರಿಯಾಗಿ ಕಲಿಯಿರಿ ಈ ಪ್ರಶ್ನೆ ಕೂಡ ನಿಮಗೆ ಸಂದರ್ಭ ಭಾಗಕ್ಕೆ ಇದೆ ಆದ್ದರಿಂದ ಒಂದನೇ ಪ್ರಶ್ನೆ ಮತ್ತು ಮೂರನೇ ಪ್ರಶ್ನೆಯನ್ನು ನೀವು ಸರಿಯಾಗಿ ಕಲಿತ್ರೆ ನಿಮಗಿರುವಂತಹ ಎರಡು ಸಂದರ್ಭಗಳನ್ನು ನೀವು ತುಂಬಾ ಸುಲಭವಾಗಿ ಉತ್ತರವನ್ನು ಬರಿಬಹುದು ಇನ್ನು ಮುಂದುವರೆದ ಪ್ರಶ್ನೆಯನ್ನು ನೋಡುವುದಾದರೆ ಏಳನೇ ಪ್ರಶ್ನೆ ಕಾಡ ಸಾರಿ ಆರನೇ ಪ್ರಶ್ನೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಮಠದಲ್ಲಿ ಬರೀ ಒಣ ಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆನಸು ಎಲ್ಲಾ ಕೊಟ್ಟು ಕೃಷ್ಣೇಗೌಡ ಪಗಡುದೆಸ್ತಾಗಿ ಬೆಳೆಸಿದ ಅಥವಾ ನೀವು ಇನ್ನೂ ಸುಲಭವಾಗಿ ಬರೆಯುವುದಾದರೆ ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬಯನೆ ಸೊಪ್ಪು ಹಸಿ ಹುಲ್ಲು ಹಿಂಡಿ ಬೆಲ್ಲ ಗೆನಸು ಎಲ್ಲವನ್ನೂ ಕೊಟ್ಟು ಕೃಷ್ಣೇಗೌಡ ಬೆಳೆಸಿದ ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಕಾಡಾನೆಗಳು ಊರಿನತ್ತ ಬರಲು ಕಾರಣವೇನು ಇದಕ್ಕೆ ಪ್ರಕಾಶ್ ಕೊಟ್ಟಂತಹ ಕಾರಣಗಳು ಯಾವುದು ಕಾಡಾನೆಗಳು ಊರಿನ ಕಡೆ ಬಂದು ಫೈರು ಫಸಲಿ ಅಥವಾ ನೀವು ಈ ರೀತಿ ಬರೀಬಹುದು ಅರಣ್ಯ ಇಲಾಖೆಯವರು ಆನೆಗೆ ಉಪಯುಕ್ತವಾದ ಮರಗಳನ್ನು ಕಡಿದು ಆನೆಗೆ ನಿರುಪಯುಕ್ತವಾದ ಅಕೇಶ್ಯ ನೀಲಗಿರಿ ಮರಗಳನ್ನು ನೆಡುವುದೇ ಆನೆಗಳು ಊರಿನತ್ತ ಬರಲು ಕಾರಣ ನಿಮಗೆ ನಾನು ನೋಡ್ಸಲ್ಲಿ ಏನು ಕೊಟ್ಟಿದ್ದೇನೆ ಅದನ್ನು ಬರೆಯಿರಿ ಆನೆಗೆ ಉಪಯುಕ್ತವಾದ ಅಕೇಶಿಯ ನೀಲಗಿರಿ ಮರಗಳನ್ನು ಕಡಿದು ಆನೆ ಅಂದರೆ ಆನೆಗೆ ಉಪಯುಕ್ತವಾದ ಮರಗಳನ್ನು ಕಡಿದು ಆನೆಗೆ ಅನುಪಯುಕ್ತವಾದ ಅಥವಾ ಪ್ರಯೋಜನವಿಲ್ಲದ ನೀಲಗಿರಿ ಅಕೇಶ ಮೊದಲಾದ ಮರಗಳನ್ನು ನೆಡುವುದೇ ಆನೆಗಳು ಊರಿನತ್ತ ಬರಲು ಕಾರಣ ಇದಿಷ್ಟು ನಿಮಗಿರುವಂತಹ ಏಳು ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಪ್ರಶ್ನೆ ಸಂಖ್ಯೆ ಮೂರನ್ನು ನೀವು ಕಲಿಯುವಾಗಲೇ ಸರಿಯಾಗಿ ಕಲಿಯಿರಿ ಯಾಕೆಂದರೆ ಈ ಎರಡು ಪ್ರಶ್ನೆಗಳು ನಿಮಗೆ ಸಂದರ್ಭ ಭಾಗಕ್ಕೆ ಇದೆ ನೀವೆರಡು ಪ್ರಶ್ನೆಗಳನ್ನು ಸರಿಯಾಗಿ ಕಲಿತರೆ ಮತ್ತು ನೀವು ಸಂದರ್ಭದಲ್ಲಿ ಕಲೀಲಿಕ್ಕಿರುವಂಥದ್ದು ಬರೀ ಒಂದು ಪ್ರಶ್ನೆಯನ್ನು ಮಾತ್ರ ಈಗ ಸಂದರ್ಭ ಭಾಗವನ್ನು ನೋಡೋಣ ಒಂದನೇ ಸಂದರ್ಭ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ಬರೆದಿರುವ ದೀರ್ಘಗದ್ಯ ಕೃಷ್ಣೇಗೌಡರ ಆನೆ ಅಥವಾ ಕೆ ಪಿ ಪೂರ್ಣಚಂದ್ರರವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ದೀರ್ಘಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಇದು ನಿರೂಪಕರು ಹೇಳುವ ಮಾತು ನಂತರ ನೀವು ಒಂದನೇ ಪ್ರಶ್ನೆಗೆ ಏನು ಆನ್ಸರ್ ಕಲ್ತಿದ್ದೀರಾ ಅದನ್ನೇ ಬರೀರಿ ಮಲೆನಾಡಿನ ಕಡೆ ಭಾಷೆ ಉಪಯೋಗಿಸಿದರೆ ಬಹಳಷ್ಟು ತೊಂದರೆಗಳಿವೆ ಮನೆಯವರ ಉಪಯೋ ಮನೆಯವರ ಹೆಸರೇನು ಹೆಸರು ಹಿಡಿದು ಕರೆಯಬೇಕೆ ಸ್ವಾಮಿ ಎನ್ನಬೇಕೆ ಏಕವಚನ ಅಥವಾ ಬಹುವಚನ ಇದರ ಬದಲು ಒಂದು ಸಲ ಕೆಮ್ಮಿದರೆ ಈ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಆದ್ದರಿಂದ ಮಲೆನಾಡಿನ ಕಡೆ ಕೆಮ್ಮುವುದು ಕಾಲಿಂಗ್ ಬಿಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಇದಿಷ್ಟು ಒಂದನೇ ಸಂದರ್ಭ ಎರಡನೇ ಸಂದರ್ಭ ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಇದು ನಿಮ್ಮ ಮೂರನೇ ಪ್ರಶ್ನೆ ನಾನು ಆಗಲೇ ಹೇಳಿದ್ದೆ ಮೂರನೇ ಪ್ರಶ್ನೆ ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಜನರು ಆನೆಯ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನೀವು ಬೇಕಾದ್ರೆ ಬರಿಬಹುದು ಅಥವಾ ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಸ್ಟಾರ್ಟ್ ಮಾಡಬಹುದು ಆನೆ ಸಾಕುವುದು ಎಂದರೆ ಎಲೆಕ್ಷನಿಗೆ ನಿಂತ ಹಾಗೆ ಮನೆ ಮಠ ಎಲ್ಲವನ್ನೂ ಕಳೆದುಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಮಾರ್ಗ ಇದು ಎಂದು ಜನರು ನಂಬಿದ್ದರು ಅಥವಾ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಅಲ್ಲಿ ಹೇಳಿದ್ದಾರೆ ಇದು ನಿಮ್ಮ ಎರಡನೇ ಸಂದರ್ಭ ಅಲ್ಲಿರುವಂತ ಒಂದೇ ಒಂದು ಸಂದರ್ಭ ಅಂದ್ರೆ ಮೂರನೇ ಸಂದರ್ಭ ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ ನೀವು ಈ ವಾಕ್ಯವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ದೀರ್ಘ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಪ್ರತಿ ಬೇಸಿಗೆಯಲ್ಲಿ ಆನೆ ಏನಾದರೂ ಒಂದು ತೊಂದರೆ ಮಾಡುತ್ತಿತ್ತು ಆ ಬೇಸಿಗೆಯಲ್ಲಿ ಬಾಳೆಹಣ್ಣು ಕೊಡಲಿಲ್ಲವೆಂದು ರೆಹಮಾನ್ ಸಾಬಿಯ ಅಂಗಡಿಯನ್ನು ಆನೆ ದೂಡಿ ಬೀಳಿಸಿತೆಂದು ರೆಹಮಾನ್ ಸಾಬಿ ಆನೆಯ ಮೇಲೆ ದೂರನ್ನು ಹಾಕುತ್ತಾರೆ ಎಲ್ಲ ಜನರು ಬಂದು ಸೇರಿ ರೆಹಮಾನ್ ಸಾಬಿಯನ್ನು ಕೇಳಿದಾಗ ರೆಹಮಾನ್ ಸಾಬಿ ಜುಬೇದಾಳನ್ನು ಐವಿಟ್ನೆಸ್ ಎಂದು ತೋರಿಸುತ್ತಾನೆ ಆಗ ಜುಬೇದ ರೆಹಮಾನ್ ಸಾಬಿಯೇ ಅನ್ನಬಾರದನ್ನು ಅಂದುಬಿಟ್ಟ ಎಂದು ಹೇಳಿಬಿಡುತ್ತಾಳೆ ಆಗ ಜನರೆಲ್ಲರೂ ರೆಹಮಾನ್ ಸಾಬಿಗೆ ಆನೆಗೂ ಮಾನಮರ್ಯಾದೆ ಇರುತ್ತೆ ತಿಳಿದುಕೋ ಎಂದು ಹೇಳುತ್ತಾರೆ ಈ ಉತ್ತರವನ್ನು ನೀವು ಬರಿಬಹುದು ಅಥವಾ ನಿಮಗೆ ನಾನು ನೋಡಲಿ ಯಾವ ಉತ್ತರವನ್ನು ಕೊಟ್ಟಿದ್ದೇನೆ ಆ ಉತ್ತರವನ್ನು ನೀವು ಸಂದರ್ಭಕ್ಕೆ ಬರೀರಿ ಇದಿಷ್ಟು ನಿಮಗಿರುವಂತಹ ಒಂದು ವಾಕ್ಯ ಎರಡು ವಾಕ್ಯ ಸಂದರ್ಭದ ಪ್ರಶ್ನೆಗಳು ನಿಮಗೆ ಕ್ವಶನ್ ಪೇಪರ್ ಅನ್ನು ನಾನು ಒಂದು ಕ್ಲಾಸಿಗೆ ಕೊಟ್ಟಿದ್ದೇನೆ ಇಂಟರಾಕ್ಷನ್ ಸೆಷನ್ ಇರುವಾಗ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ಈ ಪ್ರಶ್ನೆಗಳನ್ನೇ ನೀವು ಸರಿಯಾಗಿ ಕಲಿಯಿರಿ ಈ ಪ್ರಶ್ನೆಗಳನ್ನೇ ಕಲಿತರೆ ನಿಮಗೆ ಕೊಡುವಂತಹ ದೊಡ್ಡ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ನೀವು ಉತ್ತರಿಸಬಹುದು ಯಾಕೆಂದರೆ ಇಲ್ಲಿರುವಂತಹ ಪ್ರಶ್ನೆಗಳನ್ನೇ ನಿಮಗೆ ಅವರು ದೊಡ್ಡ ವಾಕ್ಯದಲ್ಲಿ ಅಥವಾ ಐದಾರು ವಾಕ್ಯ ಅಂತ ನಾವು ಏನು ಹೇಳ್ತೇವೆ ಅದರಲ್ಲಿ ಅವರು ಕೊಟ್ಟಿದ್ದಾರೆ ಇದಿಷ್ಟನ್ನು ನೀವು ರಿವಿಷನ್ ಮಾಡಿ ಮುಂದೇನು ಮೇ ಮಾಡಬೇಕು ಅಂತ ನಾನು ನಿಮಗೆ ಕ್ಲಾಸ್ ಟೈಮಲ್ಲಿ ಅಥವಾ ಇಂಟರಾಕ್ಷನ್ ಸೆಷನಲ್ಲಿ ನಾನು ಹೇಳ್ತೇನೆ ಈ ದಿನ ನಿಮಗೆ ಶುಭವಾಗಲಿ ಹೊಳಿತನ್ನು ತರಲಿ ಎಂದು ಬಯಸುತ್ತೇನೆ ಧನ್ಯವಾದಗಳು